ಏಪ್ರಿಲ್ ಇಪ್ಪತ್ತ್ಮೂರು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಆ ವಾಕ್ಯವನ್ನು ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಲೋಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೈದನೇ ವಚನ ದೇವರಿಗೆ ತನ್ನನ್ನೇ ಬಲಿತ್ಯಾಗವಾಗಿ ಮಾಡಿಕೊಂಡಿರುವ ಪ್ರತಿಯೊಬ್ಬನು ತಾನು ಸಾಧು ಸ್ವಭಾವ ದೈನ್ಯತೆ ಕಲಿಯುವಂತಹ ಗುಣಗಳನ್ನು ಅಗತ್ಯವಾಗಿ ಹೊಂದಿಕೊಂಡಿರಬೇಕು ಇಲ್ಲವಾದಲ್ಲಿ ದಾರಿ ಬಿಟ್ಟು ಹೋಗುತ್ತಾನೆ ಅವನು ತಾಳ್ಮೆಯಿಂದ ಸಹಾನುಗುಣಗಳನ್ನು ತನ್ನಲ್ಲಿ ವೃದ್ಧಿಗೊಳಿಸಬೇಕು ಯಾಕಂದರೆ ನಮ್ಮನ್ನು ನಾವು ನಿರಾಕರಿಸಿಕೊಳ್ಳಬೇಕಾದ ಸಮಯವು ಬಂದಾಗ ಕೆಲವು ಸಾರಿ ಅನ್ಯಾಯಕ್ಕೆ ಗುರಿಯಾಗಬಹುದು ಅಂಥ ಸಂದರ್ಭದಲ್ಲಿ ದೇವರಿಗಾಗಲಿ ಆತನ ಜನರಿಗಾಗಲಿ ನೋವಾಗದಂತೆ ತಾಳ್ಮೆಯಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಇಷ್ಟೇ ಅಲ್ಲದೆ ಸಹೋದರ ಅನ್ಯೋನ್ಯತೆಯ ಭಾವವನ್ನೇ ಅಭ್ಯಾಸಿಸಬೇಕು ಒಟ್ಟಿನಲ್ಲಿ ಹೇಳಬೇಕಾದರೆ ದೇವರ ಪೂರ್ಣ ಚಿತ್ತ ಅಂದರೆ ಪ್ರೀತಿಯನ್ನು ವ್ಯಾಪಕವಾಗಿ ಗೆಲುವಿನ ಅಳತೆಯಲ್ಲಿ ಸಾಧಿಸಿಕೊಂಡರೆ ಮಾತ್ರ ನಮ್ಮ ಯಜ್ಞಾರ್ಪಣೆಯನ್ನು ಪೂರ್ಣಗೊಳಿಸುವಂಥ ಕಾರ್ಯ ಆಗುತ್ತದೆ